ನಮ್ಮ ಸುತ್ತಮುತ್ತ ನಾವು ಕಾಣಬಹುದಾದಂಥ ವಸ್ತುಗಳು ಯಾವುವು? ಸೂರ್ಯ, ಮರಗಿಡಗಳು, ನೀರು, ಗಾಳಿ, ಮಣ್ಣು ಮತ್ತು ಖನಿಜಗಳು. ಇವೆಲ್ಲ ನಮ್ಮ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ನಮಗೆ ದೊರೆಯುವಂತಹ ಸಂಪನ್ಮೂಲಗಳು. ಇವುಗಳನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ನಾವು ಪ್ರತಿನಿತ್ಯ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಪರಿಸರವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವಲಂಬನೆ ಮಾಡಿಕೊಂಡಿರುತ್ತೇವೆ. ಅರಣ್ಯಗಳನ್ನು ಮನುಷ್ಯ ತನ್ನ ಇಚ್ಛೆಗೆ ಅನುಸಾರ ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ. ಕಾಡುಗಳು, ಕಾಡು ಪ್ರಾಣಿಗಳು, ನೀರು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಂತಹ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಹಾಗೂ ಸುಸ್ಥಿರ ಅಭಿವೃದ್ಧಿಗಾಗಿ ನಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ಒಳಗೊಂಡಂತೆ ಈ ಸಂಪನ್ಮೂಲಗಳನ್ನು ಯಾವ ಪ್ರಮಾಣದಲ್ಲಿ ನಿರ್ವಹಿಸಬೇಕು ಎಂಬುದನ್ನು ತೀರ್ಮಾನಿಸುವಾಗ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರವೇ ಕಂಡುಕೊಳ್ಳಲು ಮನುಷ್ಯ ವಿಫಲವಾಗುತ್ತಿದ್ದಾನೆ. ಪರಿಸರದ ಸಮಸ್ಯೆಗಳ ಬಗ್ಗೆ ನಾವು ಪದೇ ಪದೇ ಕೇಳುತ್ತಿರುತ್ತೇವೆ ಅಥವಾ ಓದುತ್ತಿರುತ್ತೇವೆ. ಇವುಗಳು ಜಾಗತಿಕ ಮಟ್ಟದ ಸಮಸ್ಯೆಗಳು. ಯಾವುದೇ ಬದಲಾವಣೆಗಳನ್ನು ಮಾಡಲು ನಾವು ಅಸಹಾಯಕರಾಗಿದ್ದೇವೆ. ಪರಿಸರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಕಾನೂನು ಹಾಗೂ ನಿಯಮಗಳು ಮತ್ತು ನಮ್ಮದೇ ಆದ ಕಾನೂನು ಹಾಗೂ ಕಾಯ್ದೆಗಳಿವೆ. ಅವುಗಳಲ್ಲದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಮ್ಮ ಪರಿಸರದ ಸಂರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣಬಹುದು. ಮೊದಲನೆಯದಾಗಿ ನವೀಕರಿಸಬಹುದಾದ ಸಂಪನ್ಮೂಲಗಳು, ಎರಡನೆಯದಾಗಿ ನವೀಕರಿಸಲಾಗದ ಸಂಪನ್ಮೂಲಗಳು. ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುದು, ಅದಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮರುತೊಡಗಿಸಬಲ್ಲ ಅಥವಾ ಮರು ಬಳಕೆ ಮಾಡಬಹುದಾದ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಉದಾಹರಣೆ ಅಂತ ತಗೊಳ್ಳೋದಾದರೆ ಗಾಳಿ, ನೀರು, ಬೆಳಕು ಇತ್ಯಾದಿಗಳು. ಎರಡನೆಯದಾಗಿ ನವೀಕರಿಸಲಾಗದ ಸಂಪನ್ಮೂಲಗಳು, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮರು ತೊಡಗಿಸಲಾಗದ ಅಥವಾ ಮರು ಬಳಕೆ ಮಾಡಲಾಗದ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಅಂತಂದರೆ ಕಲ್ಲೆಣ್ಣೆ, ನೈಸರ್ಗಿಕ ಅನಿಲಗಳು, ಕಲ್ಲಿದ್ದಲು ಇತ್ಯಾದಿಗಳು. ಈ ಸಂಪನ್ಮೂಲಗಳು ಮುಗಿದ ಮೇಲೆ ಮತ್ತೆ ಬಳಸಲು ಆಗುವುದಿಲ್ಲ.